नमस्कार सुद्दि मध्यान के स्वागत नानु यशवराज क्षण अपडेट्स नमी इन तुमकूर नगर वेंकटेश्वर देवालय इवतन वैकुंठ एकादशी संभ्रम आचरण भक्त वेंकटेश्वर देवालय के आगमी पूजे पुनस्कार नेरवेद्ध नगर दिंत भक्त वेंकटेश्वर के विशेष पूजे सलि इष्टार्थ सिद्धि बेड़क इन दलित अत्यंत कीड़ी का मेलवर्ग पेशवे विरुद्ध नडेद भीमा कोरेगा होराट दलितर स्वाभिमानी होराटद मैलिगल अखिल भारत डॉक्टर बी आर अंबेडकर प्रचार समिति जिलाध्यक्ष एनके निधिकुमार तुमकूर अभिप्राय पट्टिदारे इन नगर टाउन हाल मुंभागदल्ली अखिल भारत डॉक्टर अंबेडकर प्रचार समिति वतियिंद दलित प्रगतिपर संघटने सहकार हमको 204ने भीमा कोरेगा विजयोत्सव भागवहिसि मातनाडिद अवरु शिवाजी नंतर अधिकार बंद मराठर पेशवेगळु दलित जनांग के सेरिद महर पड़े सैनिक मेले नडेसिद दौर्जन्य दबाळिके विरुद्ध होराट नडेसि 500 जन महर सैनिक 2800 जन शस्त्र सज्जित सैनिक तम्मन्न नेमिदवरन्न कई बिडुवुदिल्ल एंबुदन्न जगत्तिगे सारिदिद्दन इंतह दिन देश जन हब्ब दिन आचरसुवंतागबेकेंदु एनके निधिकुमार तिळिसिदरु मुंदुगडे एनिवत्तु तुमकूर महानगर पालिके आवरणदल्लि भीमा कोरेगाव विजयोत्सव 204ने विजयोत्सवन्नु इवत्तु एनु आल इंडिया डाक्टर अंबेडकर प्रचार समिति एल्ल नम्म दलित बांधवरु एल्ल प्रगतिपर संघटने मुखंडरेल्ल सेरि इवत्तु इवत्तु एनु विजयोत्सव दिनवन्नु आचरिसुव मूलक एनिवत्तु 18ने शतमानद ಮಟ್ಟ ಮೊದಲ ದಿನದಂದು ಕತ್ತಲಲ್ಲಿ ಕಾವ್ಯ ಬರೆದು ರಕ್ತದ ರುಜುವಾತು ಮಾಡಿ ರುಂಡಗಳು ಚೆಂಡಾಡಿ ಸೌರ್ಯ ಮರೆದ ದಿನ ಜನವರಿ ಇವತ್ತೇನು ಹೊಸ ವರ್ಷ ದಿನ ಇವತ್ತು ಏನು ಕ್ರಿಸ್ತಪೂರ್ವ 1800 ಮಹಾರಾಷ್ಟ್ರದಲ್ಲಿ ಪೇಶ್ವರ ಆಡಳಿತ ನಡೆಸಿದ ಇವರ ಆಡಳಿತವು ಅಸ್ಪೃಶ್ಯತ ಪಾಲಿನ ಕರಾಳ ದಿನ ಚರಿತ್ರೆಯಾಗಿ ಕಠೋರವಾದ ನಿಯಮಗಳನ್ನು ಅಸ್ಪೃಶ್ಯತೆ ಹಿಂಸಿಸಲಾಗುತ್ತಿತ್ತು ವಿದ್ಯೆ ಕಲಿಯುವ ಹಕ್ಕನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು ಇಂದು ಸವರ್ಣೀಯರು ಮತ್ತು ಪೇಶ್ವೆ ಸೈನಿಕರು ಅಸ್ಪೃಶ್ಯತ ಮಹಿಳೆಯರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿದೆ ಅದರ ವಿರುದ್ಧ ಸೆಳೆದೆದ್ದು ಇವತ್ತು ಏನು 500 ಜನ ಮಹರ್ ಸೈನಿಕರು 28,000 ಪೇಶ್ವೆಗಳನ್ನು ರುಂಡವನ್ನು ಚೆಂಡಾಡಿದ ದಿನ ಈ ದಿನವನ್ನು ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಇವತ್ತು ವಿಜಯೋತ್ಸವ ದಿನವನ್ನು ಆಗಿ ಅವತ್ತು ಏನು ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಯಾದೇ ಎಲ್ಲೆ ಮೂಲೆಯಲ್ಲಿದ್ದರು ಏನು ಕೊರೆಂಗಾವ್ಗೆ ಹೋಗಿ ಅವರಿಗೆ ವೀರಮರಣ ಹೊಂದಿರತಕ್ಕಂಥ ನಮ್ಮ ಸೈನಿಕರಿಗೆ ಆ ಧ್ವಜಸ್ತಂಭಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸುವುದರಿಂದ ಇದನ್ನು ಇತಿಹಾಸದಲ್ಲಿ ಮುಚ್ಚುವಂಥ ದಿನಗಳಂತ ದಿನ ಆಗಿದ್ದು ಬಾಬಾಸಾಹೇಬ್ ಅಂಬೇಡ್ಕರ್ ಆ ದಿನಗಳಲ್ಲಿ ಇದನ್ನು ಬೆಳಕಿಗೆ ತಂದಂಥ ದಿನ ಈ ದಿನವನ್ನು ನಾವು ಹೊಸ ವರ್ಷ ಅನ್ನೋದಕ್ಕಿಂತ ನಮಗೆ ಇವತ್ತು ವಿಜಯೋತ್ಸವ ದಿನ ಏನು ಇವತ್ತು ದಲಿತರ ಪಾಲಿಗೆ ಅಸ್ಪೃಶ್ಯರ ವಿರುದ್ಧ ಸಡೆದೆದ್ದ ದಿನ ಈ ದಿನವನ್ನು ವಿಜಯೋತ್ಸವ ದಿನವಾಗಿ ನಾವೆಲ್ಲರೂ ಸೇರ್ಕೊಂಡು ಆಚರಿಸುವ ಮೂಲಕ ನಾವು ಈ ದಿನವನ್ನು ಅವರಿಗೆ ಅರ್ಪಣೆ ಮಾಡ್ತಿದ್ದೀವಿ ತುಮಕೂರು ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗುತ್ತಲೇ ಇದೆ ಎಂಬುದು ಇಲಾಖೆ ಗಮನಕ್ಕೆ ಬಂದರೂ ಕೂಡ ಅಂತಹವರ ವಿರುದ್ಧ ಗಂಭೀರ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಹೀಗೆಂಬ ಆರೋಪ ಬರ್ತಾ ಇದೆ ಇನ್ನು ಜಿಲ್ಲೆಯಲ್ಲಿ 160ಕ್ಕೂ ಹೆಚ್ಚು ನಕಲಿ ವೈದ್ಯರಿದ್ದಾರೆ ಎಂಬ ದೂರು ಕೂಡ ದಾಖಲಾಗಿದೆ ಇನ್ನು ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಹೀಗೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ಅವರೇ ಹೇಳಿದ್ದಾರೆ ಈಗ 160ಕ್ಕೂ ಹೆಚ್ಚು ನಕಲಿ ವೈದ್ಯರ ಬಗ್ಗೆ ಸಾರ್ವಜನಿಕರಿಂದ ದೂರು ಕೂಡ ಬಂದಿದೆ ಅಂತಹವರ ವಿರುದ್ಧ ವರದಿಯನ್ನ ಪಡೆದು ವರದಿಯನ್ನು ಸಲ್ಲಿಸಲು ತಾಲೂಕು ವೈದ್ಯಾಧಿಕಾರಿಗಳಿಗೆ ಸೂಚನೆ ಕೂಡ ನೀಡಲಾಗಿದೆ ಸೂಕ್ತ ಕ್ರಮಕ್ಕಾಗಿ ಈ ವರದಿಯನ್ನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಡಿಎಚ್ಓ ಡಾಕ್ಟರ್ ಮಂಜುನಾಥ್ ಹೇಳಿದರು ಹಾವಳಿ ತುಮಕೂರು ಜಿಲ್ಲೆಯಲ್ಲಿ ಬಹಳ ಆಗಿದೆ ಅಂತ ಹೇಳಿಬಿಟ್ಟು ಈಗ ಆಲ್ರೆಡಿ ಕಂಪ್ಲೇಂಟ್ಸ್ ತುಂಬಾ ತಾಲೂಕು ಹೆಲ್ತ್ ಆಫೀಸರ್ಸ್ ಇಂದ ಬಂದಿದೆ ಅದರಲ್ಲಿ ಈಗ ಆಲ್ರೆಡಿ ನಾವು ಡಿಸಿ ಅವರ ಅಧ್ಯಕ್ಷತೆಯಲ್ಲಿ 27ನೇ ತಾರೀಕು ಈ ಒಂದು ಕುಂದುಕೊರತೆ ಸಭೆಯ ಬಗ್ಗೆ ಸಭೆಯಲ್ಲಿ ಮಾತನಾಡಿದ್ದೇವೆ ಅದೊಂದು ಕುಂದುಕೊರತೆ ಸಭೆ ಈ ಒಂದು ಕೋವಿಡ್ ಎರಡು ವರ್ಷದಿಂದ ಕೋವಿಡ್ ಕೇಸುಗಳು ಜಾಸ್ತಿ ಆಗಿದ್ದರಿಂದ ಈಗ ಕುಂದುಕೊರತೆ ಸಮಿತಿಯನ್ನು ಹೊಸದಾಗಿ ಮಾಡಲಿಕ್ಕೆ ಆದೇಶ ನೀಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಮುಖಾಂತರ ಈಗ ನಾವು ಒಂದು ಡೆಲಿಗೇಷನ್ ಪವರ್
ಅಂತಂದರೆ ಅವರಿಂದ ನಾವು ಈಗ ನಕಲಿ ವೈದ್ಯರ ಮೇಲೆ ಏನು ಕ್ರಮ ಜರುಗಿಸಬೇಕು ಅದರ ಬಗ್ಗೆ ಈಗ ಆಲ್ರೆಡಿ ಡೆಲಿಗೇಷನ್ ಪವರ್ ತೆಗೆದುಕೊಂಡು ನಂತರ ನಕಲಿ ವೈದ್ಯರನ್ನ ನಾವು ಸೀಜ್ ಮಾಡಲಿಕ್ಕೆ ಅಥವಾ ಅವರ ಮೇಲೆ ಏನು ಕ್ರಮ ಜರುಗಿಸಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕಾರ್ಯಮುಖರಾಗ್ತೀವಿ ಈಗ ಸದ್ಯಕ್ಕೆ ಕೊಳಲ ದಲ್ಲಿ ಒಬ್ಬ ವೈದ್ಯರು ಸಂತೋಷ್ ಕುಮಾರ್ ಅಂತ ಒಬ್ಬ ಸಂತೋಷ್ ಕುಮಾರ್ ಅನ್ನೋ ವೈದ್ಯರು ಅಂತ ಹೇಳ್ಕೊಂಡಿರೋ ವ್ಯಕ್ತಿ ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಅಲೋಪತಿ ಮೆಡಿಸಿನ್ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಬಂದಿದೆ ಆದ್ಮೇಲೆ ಈಗ ಆಲ್ರೆಡಿ ನಾನು ತಾಲೂಕು ಹೆಲ್ತ್ ಆಫೀಸರ್ಗೆ ಆದೇಶ ನೀಡಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಅವರೇನು ಸರ್ಟಿಫಿಕೇಟ್ ಏನನ್ನು ಡಿಗ್ರಿ ಮಾಡಿದ್ದಾರ ಅಥವಾ ಯಾವ ಡಿಗ್ರಿ ಮಾಡಿದ್ದಾರೆ ಅಥವಾ ಲೈಸೆನ್ಸ್ ಪಡೆದುಕೊಂಡಿದ್ದಾರೋ ಇಲ್ಲವೋ ಅನ್ನಲಿಕ್ಕೆ ನೋಡಿಬಿಟ್ಟು ಅವ್ರನ್ನ ಅದನ್ನು ಯಾವುದೇ ರೀತಿಯ ದಾಖಲೆಗಳು ಇಲ್ಲ ಅಂತಂದರೆ ಅದನ್ನು ಸೀಸ್ ಮಾಡಿ ಮುಂದಿನ ಕ್ರಮಕ್ಕೆ ನಮಗೆ ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಆದೇಶ ಮಾಡಿದ್ದೀನಿ ಅದರ ಪ್ರಕಾರ ಈಗ ನಕಲಿ ವೈದ್ಯರುಗಳೇನಿದ್ದಾರೆ ಎಲ್ಲರೂ ಕೂಡ ನಕಲಿ ವೈದ್ಯರು ಅನ್ನೋದಕ್ಕಿಂತ ವೈದ್ಯರು ಯಾರಿದ್ದಾರೆ ಅನ್ನಿಸ್ಕೊಂಡಿರೋರು ಎಲ್ಲರೂ ಕೂಡ ಲೈಸೆನ್ಸ್ ಪಡೆದು ಅವರು ಪ್ರಾಕ್ಟೀಸ್ ಮಾಡಲಿಕ್ಕೆ ನಾನು ಈಗ ಆಲ್ರೆಡಿ ಮುಂಚೆನೂ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ಎಲ್ಲ ವೈದ್ಯರುಗಳು ರಿಜಿಸ್ಟ್ರೇಷನ್ ಇಲ್ಲದಲೇ ಅಥವಾ ಲೈಸೆನ್ಸ್ ಇಲ್ಲದಲೇ ಯಾವುದೇ ರೀತಿಯ ಪ್ರಾಕ್ಟೀಸನ್ನು ಕೂಡ ಮತ್ತೆ ವೈದ್ಯ ವೃತ್ತಿಯನ್ನು ಮಾಡಿಕೊಡೋದು ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ಳಿ. ಈಗ ಗೊತ್ತಾಗಿರೋದು ಈಗ ಬಂದ್ಮೇಲೆ ಈಗ ಮೊನ್ನೆ 27ಕ್ಕೆ ಬಂದಿದೆ ಅದು ಈಗ ಆಲ್ರೆಡಿ ಅದನ್ನ ಡೆಲಿಗೇಷನ್ ಪವರ್ ತಗೊಂಡು ಸೀಸ್ ಮಾಡಿಸ್ಬಿಟ್ಟು. ಅಲ್ಲ ಸರ್, ಬರೀ ಸೀಸ್ ಅಲ್ಲ, ಅವ್ನು ತಪ್ಪೊಪ್ಪಿಗೆ ಪತ್ರ ಬಿಟ್ಟರೆ ಕೊಟ್ರೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಇನ್ನೂ ಕೊಟ್ಟಿಲ್ಲ. ನಾನು ಹೇಳೋದು ಅವರು ಪ್ರೊಸೀಜರ್ಸ್ ಏನಿದೆ ಅಂತ ಕೇಳಿದ್ರೆ ಇಷ್ಟು ಜನ ಈ ತರ ನಕಲಿ ವೈದ್ಯರು ಅಂತ ನಿಮ್ಮ ನಿಮ್ ಗಮನಕ್ಕೆ ಈಗ ಮೋರ್ ದನ್ 160 ಏನೋ ಸರ್ವೆ ಆಗಿದೆ. ಬಟ್ ಇನ್ನೂ ಕೂಡ ಇರ್ತಾರೆ, ಎಲ್ಲೆಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ. ದಿನೇ 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 ಹುಟ್ಕೊಳ್ತಾ ಇರ್ತಾರೆ ಈ ತರ. ಈಗ ಡಿಗ್ರಿ ಇಲ್ದಲೆ ಕೆಲಸ ಮಾಡೋರು ಸಾಕಷ್ಟು ಇರ್ತಾರೆ. ಸೊ ಹಾಗಾಗ್ಬಿಟ್ಟು ಅವ್ರೆಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಅವ್ರ ಡಿಗ್ರಿ ಇತ್ತು ಅಂದ್ರೆ ಮಾತ್ರ ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲದೆ ಇರೋರು ಯಾರು ಕೂಡ ಮಾಡ್ಕೂಡ್ದು ಈಗಲೂ ಕೂಡ. ಈಗ ಡೆಲಿಗೇಷನ್ ಪವರ್ ತೆಗೆದುಕೊಂಡ ಮೇಲೆ ಇಮಿಡಿಯೇಟ್ ಆಗಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಮುಖಾಂತರ ನಾವು ಆಲ್ರೆಡಿ ಆದೇಶ ಕೊಟ್ಟಿದ್ದೀವಿ. ಆಯಾ ಹಂತದಲ್ಲೇ ಅವರನ್ನು ಸೀಸ್ ಮಾಡಿ ಕ್ಲೋಸ್ ಮಾಡಿ ಆಸ್ಪತ್ರೆಗಳನ್ನು ವರದಿ ಒಪ್ಪಿಸಬೇಕಂತ ಹೇಳಿದ್ವಿ. ಇನ್ನು ಶಿಡ್ಲಘಟ್ಟ ತಾಲೂಕಿನ ತೊಟ್ಟೆಬಾವಿ ಗ್ರಾಮದ ಸಮೀಪದಲ್ಲಿರುವಂತಹ ಮುತ್ಯಾಲಮ್ಮ ದೇವಾಲಯದಲ್ಲಿ ನೂತನ ವರ್ಷಾರಂಭದ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿತು. ಇನ್ನು ವರ್ಷದ ಮೊದಲ ದಿನವಾದ ಇಂದು ತಾಲೂಕಿನ ವಿವಿಧ ಗ್ರಾಮಗಳಿಂದ ಭಕ್ತರು ದೇವಾಲಯಕ್ಕೆ ತೆರಳಿ ದೇವಿಯ ದರ್ಶನವನ್ನು ಪಡೆದು ತಮ್ಮ ಹರಕೆ ಇಷ್ಟಾರ್ಥಗಳನ್ನು ಎಡರಿಸುವಂತೆ ಬೇಡಿಕೊಂಡ್ರು. ದೇವರ ಕೃಪೆಗೆ ಪಾತ್ರರಾದ್ರು. ಮುತ್ಯಾಲಮ್ಮ ದೇವಿಯ ದೇವಾಲಯದ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೇವಾಲಯದ ಆವರಣದ ಬಳಿ ಹೆಣ್ಣು ಮಕ್ಕಳ ತಂಡದಿಂದ ಭರತನಾಟ್ಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಎಬಿಡಿ ಗ್ರೂಪ್ನ ಅಧ್ಯಕ್ಷ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರಿಂದ ದೇವಾಲಯದ ಬಳಿ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಜೊತೆಗೆ ಸೀರೆಗಳನ್ನು ಉಡುಗೊರೆಯಾಗಿ ವಿತರಿಸಲಾಯಿತು. ಎಲ್ರಿಗೂ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಗೌರವ ಎಲ್ಲ ಕೊಟ್ಟು ಕಾಪಾಡಲಿ. 2023 ಈ ವರ್ಷ ಎಲ್ಲರ ಇಷ್ಟಾರ್ಥಗಳು ಸಿದ್ಧಿಸಲಿ, ಎಲ್ಲ ಕಷ್ಟಗಳು ದೂರವಾಗಲಿ, ಎಲ್ಲರಿಗೂ ತಾಯಿ ಆಶೀರ್ವಾದ ಕ್ಷಣ ಕ್ಷಣಕ್ಕೂ ಇರಲಿ, ಬರುವಂತಹ ದಿನಗಳೆಲ್ಲ ಸುಖಕರವಾಗಿರಲಿ ಅಂತ ಹೇಳ್ಬಿಟ್ಟು ಆ ತಾಯಿ ಹತ್ರ ಕೇಳ್ಕೊಳ್ತಿದ್ದೀವಿ. ಆ ತಾಯಿ ಸೇವೆ ನಮ್ಮ ಉಸಿರ ತನಕ ಪ್ರತಿ ವರ್ಷ ಇದೇ ರೀತಿ ನಾವು ಒಂದು ಸೇವೆ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೀರಿ. ಖಂಡಿತ ವರ್ಷ ವರ್ಷ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿಗೆ ಆ ತಾಯಿ ಸೇವೆ ಸಲ್ಲಿಸ್ತೀನಿ. ಆ ತಾಯಿ ಎಲ್ರಿಗೂ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೀನಿ, ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು, ನಮಸ್ಕಾರ. ಮತ್ತೆ ನಾವು ಇಲ್ಲೇ ಇದ್ದು ಸಂಜೆ ತನಕ ಆ ತಾಯಿ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸಂಜೆ ತನಕ ಇಲ್ಲೇ ಇರ್ತೀವಿ. ನಂತರ ಎಲ್ರೂ ಒಂದ್ಸರಿ ಮಾತಾಡಬೇಕು ಅನ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಹೆಣ್ಮಕ್ಕಳಿಗೆ ಒಂದು ಹೊಸ ವರ್ಷಕ್ಕೆ ಉಡುಗೊರೆಯಾಗಿ ಏನೋ ಒಂದು ಸಣ್ಣದು ಒಂದು ಸೀರೆ ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಮ್ಮ ದೇವಸ್ಥಾನದವರೆಲ್ಲ ಅನ್ಕೊಂಡ್ವಿ. ಹಂಗಾಗಿ ಒಂದು ಸೀರೆ ಕೂಡ ಕೊಡ್ತಿದ್ದೀವಿ. ಇವತ್ತಿನ ದಿನ ಕ್ಯಾಲೆಂಡರ್ಗಳು ಕೂಡ ಕೊಡ್ತಿದ್ದೀವಿ. ಪ್ರತಿಯೊಬ್ಬರೂ ಅದನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲೆಲ್ಲ ಕೇಳ್ಕೊಳ್ತಿದ್ದೀವಿ. ಒಳ್ಳೇದಾಗ್ಲಿ, ಆ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಇನ್ನು ಕುಡಿದ ಮತ್ತಿನಲ್ಲಿ ಆಯ ತಪ್ಪಿ ಬೆಟ್ಟದಿಂದ ಕೆಳಗೆ ಬಿದ್ದು ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ನೆಲಮಂಗಲ ತಾಲೂಕು ಶಿವಗಂಗೆ ಬೆಟ್ಟದಲ್ಲಿ ನಡೆದಿದೆ. ಇನ್ನು ದಾಬಸ್ಪೇಟೆ ಸಮೀಪದ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವಂತಹ ಶಿವಗಂಗೆ ಬೆಟ್ಟಕ್ಕೆ ಹೊಸ ವರ್ಷಾಚರಣೆ ಪ್ರಯುಕ್ತ ಬೆಟ್ಟಕ್ಕೆ ಪ್ರವಾಸಿಗರ ದಂಡು ಹರಿದು ಬಂದಿತ್ತು. ಹೀಗೆ ಬೆಟ್ಟಕ್ಕೆ ಬಂದಂತಹ ಗುಬ್ಬಿ ತಾಲೂಕು ಬೀರಮಾರನಹಳ್ಳಿಯ ರಾಮಕೃಷ್ಣ ಎಂಬಾತ ಆತ 29 ವರ್ಷದ ರಾಮಕೃಷ್ಣ ಮೃತ ದುರ್ದೈವಿಯಾಗಿದ್ದು ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಸರ್ಕಾರ ಹಾಗೂ ಇಲಾಖಾ ಆದೇಶಗಳ ಪಾಲನೆ ನಮ್ಮೆಲ್ಲರ ಆದ್ಯ ಕರ್ತವ್ಯವೆಂದು ನಿಕಟಪೂರ್ವ ಸಿಪಿಐ ಎಂಎಸ್ ಸರ್ದಾರ್ ಮಧುಗಿರಿಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಿದ್ದ ವಯೋನಿವೃತ್ತ ಸಮಾರಂಭ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಸಕಲವೂ ನಿನ್ನದಾದರೆ ಸಹನೆಯು ನಿನ್ನದೇ ಆಗಿರುತ್ತದೆ. ಇಲಾಖೆಯಲ್ಲಿ ವೈಯಕ್ತಿಕ ಜೀವನವಿಲ್ಲ. ಪೊಲೀಸ್ನವರು ಪೊಲೀಸರಾಗಿ ನಮ್ಮ ಕರ್ತವ್ಯಗಳ ಪಾಲನೆ ಮಾಡಬೇಕು. ಶಾಂತಿಯುತವಾದ ತಾಲೂಕು ಇದಾಗಿದೆ.
ಇಲ್ಲಿನ ಜನರು ಶಾಂತಿಪ್ರಿಯರು. ನನ್ನ ಕರ್ತವ್ಯದ ಅವಧಿಯಲ್ಲಿ ಅಂತೆ ಕಂತೆಗಳ ಸುರಿಮಳೆಯೇ ಹರಿಯಿತು. ಇದರ ನಡುವೆ 30 ವರ್ಷಗಳ ಕಾಲ ಉತ್ತಮವಾದ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ. ಇಲ್ಲಿನ ಜನರು ಕೊಟ್ಟ ಸರ್ಕಲ್ ಸರದಾರ್ ಎಂಬ ಬಿರುದನ್ನು ನಾ ಎಂದಿಗೂ ಮರೆಯುವುದಿಲ್ಲ ಎಂದರು. ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿರಬಹುದು, ಬೈದಿರಬಹುದು, ಆಮೇಲೆ ಕೂಡ ನಮ್ಮ ರವಿ ಹೇಳಿದಂಗೆ ನಾನು ಹಳಸಿನ ಒಂದು ಮೇಲಿನ ಸಿಪ್ಪೆ ಅಲ್ಲ, ಹಳಸಿನ ಹಣ್ಣ ಒಳಗಿನ ಹಣ್ಣು. ಹಾಗಾಗಿ ನಾನು ಸೇವಾವಧಿಯಲ್ಲಿ ನನ್ನಿಂದ ನನ್ನ ನಡೆ ಮತ್ತು ನುಡಿಗಳಿಂದ ತಮ್ಮ ಮನಸ್ಸಿಗೆ ಯಾರಿಗಾದರೂ ನೋವಾಗಿದ್ದರೆ ನಾನು ಬಹಿರಂಗವಾಗಿ ಕ್ಷಮೆ ಕೇಳ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ತಮಗೆಲ್ಲರೂ ಎಲ್ಲರಿಗೂ ಆ ದಂಡಿನ ಮಾರಮ್ಮ ತಾಯಿ ಒಳ್ಳೇದು ಮಾಡಲಿ, ಆ ಭಗವಂತನು ಒಳ್ಳೇದು ಮಾಡಲಿ ಅಂತ ಆಶಿಸುತ್ತಾ ನೀವೊಂದು ಇಲಾಖೆಗೆ ಒಳ್ಳೆಯ ಕೆಲಸ ಮಾಡಿ ಮೇಲಧಿಕಾರಿಗಳಿಗೂ ಒಳ್ಳೆಯ ಹೆಸರು, ಇಲಾಖೆಗೆ ಒಳ್ಳೆಯ ಹೆಸರು ತಂದು ತಾವು ಕೂಡ ಒಳ್ಳೆಯ ಹೆಸರು ತಗೊಂಡು ನೆಮ್ಮದಿಯಿಂದ ಈ ಇಲಾಖೆಯಿಂದ ನಿವೃತ್ತರಾಗಿ ಯಾವುದೇ ಒಂದು ತೊಂದರೆಗೆ ಒಳಗಾಗದೆ ತಾವೆಲ್ಲ ಕೂಡ ನೆಮ್ಮದಿಯಿಂದ ಇಲಾಖೆಯಿಂದ ಹೊರಬರಲಿ ಅಂತ ಮತ್ತೊಮ್ಮೆ ಆಶಿಸುತ್ತಾ ಈಗ ನಾನು ಸ್ವಲ್ಪ ಫ್ರೀ ಇದ್ದಾಗ ಇದು ಮಾಡಿ ಕ್ಲಾಸಸ್ ಮಾಡಿ, ಎಸ್ಪೆಷಲಿ ಒಂದು ಡಿಸಿಪ್ಲಿನ್ ಬಗ್ಗೆ, ಎರಡನೇದು ಕಾನೂನುಗಳ ಬಗ್ಗೆ, ಅದರಲ್ಲೂ ಇಲಾಖಾ ವಿಚಾರಣೆಗಳ ಬಗ್ಗೆ ನಿಮ್ಗೇನು ಗೊತ್ತಿದೆ? ಏನೇನು ಗೊತ್ತಿಲ್ಲ. ಮೊನ್ನೆ ನಾನೊಂದು ಜನಕ್ಕೆ ಬೇರೆ ಬೇರೆ ಕಾನೂನು ಚಾಲನೆ ಮಾಡಿಕೊಂಡ್ರೆ ಏನೋ ಬರ್ಕೊಡ್ತಾರೆ, ಸ್ವಾಮಿ ನಿಮ್ಮ ಲೆವೆಲಲ್ಲೇ ಮುಗಿಸ್ಕೊಡಿ ಅಂತ ಬರೀತೀರಿ. ಹಂಗೆಲ್ಲ ಅವಕಾಶ ಇಲ್ಲ, ಯಾಕೆಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ. ಹಂಗಂತೇಳಿ ನೀವು ಡಿ ಇಗಳು ನಡೆಸ್ಕೊಂಡು ಇದು ಮಾಡಿ ಅಂತ ಲೆಕ್ಕ ಅಲ್ಲ. ಕಾನೂನು ಗೊತ್ತಿರಬೇಕಲ್ಲ, ನಿಮ್ಮ ರಕ್ಷಣೆ ನಿಮ್ಗೆ ಗೊತ್ತಿರಬೇಕು. ಹಂಗಾಗಿ ನಾನು ಈಗಲೂ ವಿನಂತಿಸ್ತೀನಿ ಸರ್ದಾರ್ ಅವರಿಗೆ, ನೀವು ಬರಬಾರದು ತಿಳಿಸಿದ್ರೆ ಅಥವಾ ಅದೇ ಊರಲ್ಲಿ ಬಂದರೂ ಕೂಡ ಅಟ್ಲೀಸ್ಟ್ ಒಂದೊಂದು ಸರ್ಕಲ್ಗೆ ಒಂದೊಂದು ದಿವಸ ಕ್ಲಾಸ್ ತಗೊಂಡ್ರೆ ಮಿನಿಮಮ್ ಒಂದು 50% ಕವರ್ ಮಾಡಿದ್ರು ಕೂಡ ಬೇರೆಯವ್ರಿಗೆ ಗೈಡ್ ಮಾಡ್ತಾರೆ. ಹಂಗಾಗಿ ಅದೊಂದು ಮಾಡಿಕೊಡಿ. ಇನ್ನು ರಿಟೈರ್ಮೆಂಟ್ ಇದೆಲ್ಲ ಕಾಮನ್ ಇದ್ದಿದೆ. ಹಂಗಂತ ಹೇಳ್ಬಿಟ್ಟು ಇಲ್ಲೆಲ್ಲ ಹೋದ್ಮೇಲೆ ಬರೀ ಅವಶ್ಯಕತೆ ಏನಿಲ್ಲ. ಹಂಗಂತೇಳಿ ನೀವು ಎರಡು ದಿನಲ್ಲ ಮಾಡ್ತೀವಿ ಅಂತಲ್ಲ, ಬಟ್ ನಾವೇನು ಮಾಡ್ಬೋದು ಅದನ್ನು ಖಂಡಿತವಾಗೂ ಮತ್ತು ಆನೆಸ್ಟಾಗಿ ಮಾಡ್ತೀವಿ. ಅದಕ್ಕೆ ಮೂಲಾದಿಲ್ಲ ಎಲ್ಲ ವೈದ್ಯಕೀಯಗಳೆಲ್ಲ ನಾನು ಹೇಳಿದಷ್ಟೇ ನಮ್ಮ ಆಫೀಸರ್ಸ್ಗೆ. ಕೆಲವು ಸರಿ ಏನಾಗುತ್ತೆ ಈ ವಿಷಯದಲ್ಲಿ ಎಲ್ಲರಿಗೂ ಹೇಳೋದಕ್ಕೆ ಭಾಳ ಜನ ಇರೋದು ನಾವು ಪೊಲೀಸರೇ. ಪೊಲೀಸ್ ಸ್ಟೇಷನ್ಗೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಕಾನೂನುಬದ್ಧವಾಗಿ ಬಂದರೂ ಕೂಡ ನಾವು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ, ನೆಗೆಟಿವ್ ನೋಡ್ತೀವಿ. ಅದೇ ಏನಾದರೂ ಬೇರೆಯವ್ರು ಬರಲಿ ಸ್ವಲ್ಪ ಇನ್ಫ್ಲೆನ್ಸ್ ಸುಮ್ಮನೆ ಒಪ್ಕೊಂಡಿರ್ತೀವಿ, ಅದು ತಪ್ಪದು. ಮನೆ ಹೇಳ್ತೀನಿ, ಅವ್ರು ಬಂದಾಗ ನೋಡಿ ಅವ್ರು ಸರಿ ಇದ್ದಾರೆ ಫ್ರಂಟಾಗಿ ಮಾಡಿಬಿಡಿ. ಅದ್ರಾಗ ಏನಿದೆ, ನಾವು ಹೇಳಿದ ಕಾನೂನು ಜಾರಿ ಮಾಡಿ, ಅವ್ರು ಕರೆಕ್ಟಾಗಿ ಇದರಿಂದ ಕಾನೂನು ಬದ್ಧವಾಗಿದ್ದಾರೆ ಅಂದ್ರೆ ಇನ್ನೊಬ್ರು ಯಾಕೆ ಹೇಳ್ಬೇಕು ಅಂತ ನಮ್ಮ ಜೊತೆ ರಿಫ್ಟ್ ಆಕ್ಟ್ ಮಾಡ್ಕೋಬೇಕು. ಪಿಎಸ್ಐ ವಿಜಯಕುಮಾರ್, ಕೊರಟಗೆರೆ ವೃತ್ತ ನಿರೀಕ್ಷಕ ಸುರೇಶ್, ಪಾವಗಡ ಗ್ರಾಮಾಂತರ ವೃತ್ತ ನಿರೀಕ್ಷಕ ಕಾಂತರೆಡ್ಡಿ, ಬಡವನಹಳ್ಳಿ ಪಿಐ ಹನುಮಂತರಾಯಪ್ಪ, ಮಿಡಿಗೇಶಿ ಪಿಎಸ್ಐ ರಂಗನಾಥ್, ಸಿಬ್ಬಂದಿಗಳಾದ ನಟರಾಜು, ಕಲೇಶ್, ವಿನೋದ್ ಹಾಜರಿದ್ದರು. ಪಣೀಂದ್ರ ಅಮುಕ್ ಟಿವಿ ಮಧುಗಿರಿ. ಇನ್ನು ಕುಮಾರಸ್ವಾಮಿ ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಸಾರಾಯಿ ಲಾಟರಿ ಯೋಜನಾ ನಿಷೇಧ ಮಾಡಿದ್ದರ ಪರಿಣಾಮ ಎಲ್ಲರೂ ಸೇರಿ ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸಿದ್ರು. ಹೀಗೆಂದು ಶಾಸಕ ಎಂವಿ ವೀರಭದ್ರಯ್ಯ ಮಧುಗಿರಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಎಂಎಸ್ ರಾಮಯ್ಯ ಸಮುದಾಯ ಭವನದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಹಾಗೂ ಇತರರ ಸಹಕಾರದಲ್ಲಿ ನಡೆದ ಮದ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2006ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ನಡೆದ ಜನತಾ ದರ್ಶನ ಹಾಗೂ ಗ್ರಾಮ ವಾಸ್ತವ್ಯದಲ್ಲಿ ನಾಡಿನ ಮಹಿಳೆಯರ ಒಕ್ಕೊರಲ ಧ್ವನಿಯಾಗಿ ಸಾರಾಯಿ ಲಾಟರಿಯನ್ನು ನಿಷೇಧ ಮಾಡಿದ್ದು ಪೂಜ್ಯರು ಗೌರವಿಸಿದರು. ನಂತರ ಎರಡನೇ ಬಾರಿ ಸಿಎಂ ಆದಾಗ ಆ ದಂಧೆಯ ಜನರೆಲ್ಲ ಸೇರಿ ರೈತರ ಸಾಲ ಮನ್ನಾ ಮಾಡಿದ ಸರ್ಕಾರವನ್ನು ಕೆಡವಿದರು ಎಂದರು. ನನ್ನ ಸವಿನಯ ಪ್ರಾರ್ಥನೆ ಏನಂದ್ರೆ ಮತ್ತೆ ಎಷ್ಟೇ ಕಷ್ಟ ಆದ್ರೂ ಮತ್ತೆ ವಾಪಸ್ ಹೋಗ್ಬೇಡಿ. ಹನುಮಂತರಾಜ್ ಅವರು ಮಾತನಾಡಿದ್ ನೋಡಿದ್ರೆ ಮತ್ತೆ ವಾಪಸ್ ಹೋಗಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಮನವರಿಕೆ ಆಗ್ತದೆ. ಇದು ನಿಜಕ್ಕೂ ಬಹಳ ಶ್ಲಾಘನೀಯವಾದಂತಹ ಕೆಲಸ, ದೇವರು ಮೆಚ್ಚತಕ್ಕಂಥ ಕೆಲಸ. ನಿಮ್ಮೆಲ್ಲರಿಗೂ ಸಹ ಉತ್ತರೋತ್ತರವಾಗಿ ಒಳ್ಳೆಯದಾಗಲಿ, ಆರೋಗ್ಯಕರವಾದಂತಹ ಸಮಾಜಕ್ಕೆ ನಿಮ್ಮದೇ ಆದಂತಹ ಒಂದು ಗಣನೀಯವಾದಂತಹ ಕೊಡುಗೆ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂಚಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ವಂಚಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ರಮಾನಂದ ಚೈತನ್ಯ ಸ್ವಾಮೀಜಿ ಮಾತನಾಡಿ,
ಈ ಮಧ್ಯವು ರಾಮಾಯಣ ಮಹಾಭಾರತದಿಂದಲೂ ಉಳಿದಿದೆ. ಇದರಿಂದ ವ್ಯಕ್ತಿಯ ಬದುಕು ಹಾಳಾಗಲಿದ್ದು ಇದನ್ನು ತ್ಯಜಿಸುವ ಆತ್ಮ ನಿಮ್ಮದಾಗಲಿ. ನಿಮ್ಮ ಮನ ಪರಿವರ್ತನೆ ಮಾಡಿದ ಕುಮಾರ್ ನಮ್ಮಂತ ನೂರು ಸ್ವಾಮೀಜಿಗಳಿಗೆ ಸಮ. ಅವರ ಶ್ರಮಕ್ಕೆ ನೀವೆಲ್ಲ ಗೌರವ ತರುವಂತೆ ಬಾಳಬೇಕು ಎಂದರು. ಪ್ರಧಾನವಾಗಿ ನನಗೆ ಒಂದು ಸ್ತೋತ್ರ ನೆನಪು ಬರ್ತಾ ಇದೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಅಂತ. ಮೂಕನನ್ನು ಪರ್ವತವನ್ನು ನನ್ನ ಕುಂಟನನ್ನು ಪರ್ವತ ಹಾರೋಗೆ ಮಾಡ್ತಕ್ಕಂಥ ಪಂಗುಂ ಲಂಘಯತೆ ಅಂದರೆ ಪಂಗು ಅಂದರೆ ಅವನು ಕುಂಟ ಪರ್ವತನ ಹಾರ್ತಾನೆ. ಮೂಕ ಮಾತನಾಡಕ್ಕೆ ಬರೋಲ್ಲ, ಅವನು ಮಾತನಾಡೋದು ಮಾಡ್ತಾನೆ. ಯಾವುದು ಭಗವಂತನ ಕೃಪೆ ಅದು ಮಾಡುತ್ತೆ. ಈಗ ಈ ಮಧ್ಯವರ್ಜನ ಶಿಬಿರದಲ್ಲಿ ಸುಮಾರು 70 ಜನ ಶಿಬಿರಾರ್ಥಿಗಳು ಹೊಸ ವರ್ಷದ ಈ ದಿನ ಮಧ್ಯವ್ಯಸನದಿಂದ ಅವರು ಮುಕ್ತರಾಗಿ ನಮ್ಮ ಎದುರಲ್ಲಿ ಕೂತ್ಕೊಂಡು ಅವರವರ ಹೆಂಡತಿಯರನ್ನು ಗುರುತಿಸಿ ರೀಮ್ಯಾರೇಜ್ ಪುನರ್ವಿವಾಹ ಮಾಡಿಸೋದ್ರಲ್ಲ ಬಹಳ ಅತ್ಯಂತ ಸ್ಮರಣೀಯವಾಗಿರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಯೋಜನೆಯ ಜಿಲ್ಲಾ ನಿರ್ದೇಶಕ ದಿನೇಶ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗೇಶ್ ಬಾಬು, ಶಿಬಿರದ ತರಬೇತುದಾರ ಕುಮಾರ್ ಹಾಗೂ ಗಣೇಶ್ ಆಚಾರ್ಯ ಹಾಜರಿದ್ದರು. ಬಾಲು ಪಣೀಂದ್ರ, ಅಮುಕ್ ಟಿವಿ, ಮಧುಗಿರಿ. ಇಂಡಿ ತಾಲೂಕಿನ ಅಂಜುಟಗಿ ಗ್ರಾಮದ ರೈತ ಸುರೇಶ್ ದಂಗಿ ಸಾಲಕ್ಕೆ ಹೆದರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು 25 ವರ್ಷ ವಯಸ್ಸಿನ ರೈತ ಸಾಲಬಾಧೆಯಿಂದ ನೇಣಿಗೆ ಶರಣಾದ ಪ್ರಸಂಗ ಅಂಜುಟಗಿ ಗ್ರಾಮದಲ್ಲಿ ನಡೆದಿದ್ದು, ಈತ 8 ಲಕ್ಷ ಸೊಸೈಟಿಯಿಂದ ಹಾಗೂ ಸಿಂಡಿಕೇಟ್ ಬ್ಯಾಂಕ್ ಹಲವಾರು ಜನರ ಹತ್ತಿರ ಸಾಲ ಮಾಡಿದ್ದು ಸಾಲಕ್ಕೆ ಹೆದರಿ ಆತ್ಮಹತ್ಯೆಗೆ ಶರಣಾಗಿದ್ದು ಅವರ ಕುಟುಂಬ ದುಃಖದಲ್ಲಿ ನರಳುತ್ತಿದ್ದಾರೆ. ಸ್ಥಳಕ್ಕೆ ಜೆಡಿಎಸ್ ಮುಖಂಡರಾದ ಬಿಡಿ ಪಾಟೀಲರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರೆ ನಂತರ ಮಾತನಾಡಿ ಸರ್ಕಾರ ಬಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹ ಕೂಡ ಮಾಡಿದ್ದಾರೆ. ಇನ್ನು ಕನ್ನಡ ಸಾಹಿತ್ಯ ಎಲ್ಲಾ ಭಾಷೆಗಳಿಗಿಂತ ಶ್ರೀಮಂತ ಭಾಷೆಯಾಗಿದ್ದು ವಚನ, ದಾಸ, ಕೀರ್ತನೆಗಳು, ಜಾನಪದ ಸಾಹಿತ್ಯಗಳು ತನ್ನದೇ ಆದ ಘನತೆ ಉಳಿಸಿಕೊಂಡಿವೆ ಹೀಗೆಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಬಿಟಿ ಲಿಂಗಾದೇವರು ತಿಳಿಸಿದರು. ತಾಲೂಕಿನ ಹಂದನಕೆರೆ ಹೋಬಳಿ ಗಡಿಗ್ರಾಮ ದೊಡ್ಡೆಣ್ಣೆಗೆರೆ ಶ್ರೀ ಗವಿರಂಗನಾಥ ವಿದ್ಯಾಪೀಠ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಹಂದನಕೆರೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿ ಮಾತನಾಡಿದರು. ಕನಕದಾಸರು, ವಿಜಯದಾಸರು, ಕುಲ್ಲಾವದಾಸರು, ಕೀರ್ತನೆಗಳು, ಹಾಡುಗಳು ಇವುಗಳನ್ನೆಲ್ಲ ಅವರು ಈ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ವಿಪುಲವಾಗಿ ನಡೆಯಲಿಕ್ಕೆ ಇವರೆಲ್ಲ ಬಹಳ ಅಮೋಘವಾದಂಥ ಸೇವೆ ಇದೆ. ಕನ್ನಡ ಜಾನಪದ ಸಾಹಿತ್ಯ, ಈ ಜಾನಪದ ಸಾಹಿತ್ಯ ಜನಗಳು ಬಾಯಿಂದ ಬಾಯಿಗೆ ಒಬ್ಬರಿಂದ ಒಬ್ಬರಿಗೆ ಅರಿತಕ್ಕಂಥ ಆ ಜಾನಪದ ತಾಯಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ಮಾತನಾಡಿ, ನಮ್ಮ ಸಂಸ್ಕೃತಿ, ಕಲೆ, ಪರಂಪರೆಯನ್ನು ಪರಿಚಯ ಮಾಡದಿದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ಏನನ್ನು ಕೊಡಲು ಆಗುವುದಿಲ್ಲ. ಇಂದು ಗಡಿಭಾಗಗಳಲ್ಲಿಯೂ ಸಾಹಿತ್ಯ ಸಮ್ಮೇಳನಗಳು ನಡೆಸಿ ಯಶಸ್ವಿ ಮಾಡಿದಾಗ ಕನ್ನಡದ ಕಂಪನ್ನು ಹರಿಸಬಹುದಾಗಿದೆ. 83 ವರ್ಷದ ತರುಣ ವಿಭಿನ್ನ ರೀತಿಯಲ್ಲೇ ಕನ್ನಡ ನಾಡು ನುಡಿ ಸಾಹಿತ್ಯ ಕಟ್ಟಿ ಬೆಳೆಸಿದಂತಹ ಬಿಟಿ ಲಿಂಗದೇವರು ಅವರನ್ನು ಸಮ್ಮೇಳನದ ಅಧ್ಯಕ್ಷರಾಗಿ ಮಾಡಿ ಕನ್ನಡ ಕೈಂಕರ್ಯಕ್ಕೆ ಮುನ್ನುಡಿ ಬರೆದಿದ್ದೀರಾ. ಚಿಕ್ಕನಾಯಕನ ಹಳ್ಳಿಯಲ್ಲಿ ಇದುವರೆಗೂ 4 ಹೋಬಳಿ ಸಾಹಿತ್ಯ ಸಮ್ಮೇಳನಗಳು ನಡೆದಿದ್ದು ಜಿಲ್ಲೆಗೆ ಮಾದರಿಯಾಗಿದೆ ಎಂದರು. ಪರಂಪರೆಯನ್ನ ಪರಿಚಯ ಮಾಡದೇ ಇದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನು ಕೂಡ ಕೊಂಡೋಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ನೇಹಿತರೆ ಆಲೋಚನೆ ಮಾಡ್ಬೇಕು, ಹಳ್ಳಿಯಲ್ಲಿ ಇದ್ದಂತಹ ಕೆಲವು ಸಂಸ್ಕೃತಿಗಳು, ಬುಡಕಟ್ಟ ಸಂಸ್ಕೃತಿಗಳು ನಾಶವಾಗ್ತಿವೆ, ಕಣ್ಣಿಗೆ ಕಾಣ್ತಾ ಇಲ್ಲ. ಆ ವರ್ಗದ ಜನ ಎಲ್ಲೋ ಒಂದ್ ಕಡೆ ವಲಸೆ ಹೋಗಿ ನಗರೀಕರಣಕ್ಕೆ ಹೋಗಿದ್ದಾರೆ. ಅವರ ಕಲೆ ಸಂಸ್ಕೃತಿಯನ್ನ ನಾವು ಇವತ್ತು ಪರಿಚಯ ಮಾಡ್ಕೊಳಕ್ ಆಗ್ತಾ ಇಲ್ಲ, ಬುಡಬುಡಿಕೆ ಅಂತ ಕಾಣ್ತಾ ಇಲ್ಲ.
ಅದು ಬೇರೆ ಬೇರೆ ಪ್ರಕಾರಗಳು ನಮ್ಮ ಕಣ್ಣು ಮುಂದಿಲ್ಲ. ಇವೆಲ್ಲ ಎಲ್ಲಿ ಹೋಗ್ಬೋದು ಅಂದ್ರೆ ವಿದ್ಯಾಭ್ಯಾಸದ ಆಸೆಯಿಂದ, ಕೆಲಸದ ಉದ್ಯೋಗದ ಆಸೆಯಿಂದ ನಗರೀಕರಣಕ್ಕೆ ಹೊರಟಂತ ಮನುಷ್ಯ ನಮ್ಮ ಮಾತೃಭಾಷೆಯನ್ನ, ಮಾತೃಭಾಷೆಯ ಸಂಸ್ಕೃತಿಯನ್ನ, ಕಲಾ ಪ್ರಕಾರಗಳನ್ನ ಮರ್ತಿರೋದಕ್ಕೆ ಸಾಕ್ಷಿಯಾಗಿದೆ. ಇನ್ನು ಸಮ್ಮೇಳನದಲ್ಲಿ ಈಗ ಭಾಗದ ಸಮಸ್ಯೆಗಳಾದ ಪ್ರವಾಸೋದ್ಯಮ, ಕೈಗಾರಿಕೆ, ಶಿಕ್ಷಣ ಕೇಂದ್ರ ಪ್ರಮುಖ ನಾಲ್ಕು ಕರಡುಗಳನ್ನು ಅನುಮೋದಿಸಲಾಯಿತು. ಸಮ್ಮೇಳನದಲ್ಲಿ ಉಪನ್ಯಾಸ ಗೋಷ್ಠಿ, ಶೈಕ್ಷಣಿಕ ಗೋಷ್ಠಿ ಪ್ರಮುಖ ಗಮನ ಸೆಳೆದವು. ಚಂದ್ರಶೇಖರ್, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇನ್ನು ಬಿಜೆಪಿ ಸರ್ಕಾರದಿಂದ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಜನರ ಸ್ವಯಾರ್ಜಿತ ಜಮೀನು ಖಾತೆಗಳಿಗೂ ಲಕ್ಷಾಂತರ ರೂಪಾಯಿಗಳು ಲಂಚವನ್ನ ಕೊಡುವಂತಾಗಿದೆ. ಹೀಗೆಂದು ಕಾಂಗ್ರೆಸ್ ಹಿರಿಯ ರಾಜಕಾರಣಿ ಜಿಎಚ್ ನಾಗರಾಜ್ ಚಿಕ್ಕಬಳ್ಳಾಪುರದಲ್ಲಿ ಭವಿಷ್ಯ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಹಿರಿಯ ರಾಜಕಾರಣಿ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜು ಅಧ್ಯಕ್ಷ ಜಿಎಚ್ ನಾಗರಾಜ್ ರವರ 76ನೇ ವರ್ಷದ ಹುಟ್ಟುಹಬ್ಬವನ್ನು ಇಂದು ಅವರ ಮನೆಯಂಗಳದಲ್ಲಿ ಆಯೋಜಿಸಿದ್ದು, ಹುಟ್ಟುಹಬ್ಬ ಆಚರಣೆಗೆ ನೂರಾರು ಜನ ಪಾಲ್ಗೊಂಡಿದ್ದರು. ಬಂದಂತಹ ಎಲ್ಲ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಭರ್ಜರಿ ಬಾಡೂಟ ವ್ಯವಸ್ಥೆ ಮಾಡಿದ್ದರು. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಎಚ್ ನಾಗರಾಜ್, ರಾಜಕೀಯದತ್ತ ಮಾತು ತಿರುಗಿಸಿ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳಾಗಬೇಕಾದ್ರೆ ಪ್ರತಿಯೊಂದು ಫೈಲಿಗೂ ಲಂಚದ ಭೂತ ಆವರಿಸಿಕೊಂಡು ಬಿಟ್ಟಿದೆ. ನಾನು ಸಹ ಒಮ್ಮೆ ಶಾಸಕನಾಗಲು ಬಯಸಿ ಚುನಾವಣೆಗೆ ಸ್ಪರ್ಧಿಸಿದ್ದೆ, ಆದರೆ ಸೋತೆ. ಈ ಬಾರಿ ಮಗ ಶ್ಯಾಮ್ ಅಭ್ಯರ್ಥಿಯಾಗಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂದರು. ಯಾರೇ ಒಬ್ಬರು ನಾಯಕರಾಗಬೇಕಾದ್ರೆ ಅವ್ರು ಮಾಡಿದಂಥ ಸೇವೆ ಜನಗಳಲ್ಲಿ ಶಾಶ್ವತವಾಗಿ ನಿಲ್ಲಬೇಕು, ನಿಂತಿರಬೇಕು. ನಾಯಕತ್ವದ ಗುಣ ಅವ್ರು ಯಾರಲ್ಲಿ ಬರ್ತದೆ ಅವರೆಲ್ಲರೂ ನಾಯಕರಾಗ್ಬೋದು. ಉದಾಹರಣೆಗೆ ಹೇಳಿದ್ರೆ ರಂಗನಾಥ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಬ್ಬ ಎಸ್ ಸಿ ಆಗಿ ಅವರು ಜನರಲ್ಲಿ ನಿಂತು ಅಧಿಕ ಬಹುಮತದಿಂದ ಗೆಲ್ತಾ ಇದ್ದರು. ಎಷ್ಟು ಸಾರಿ ಗೆದ್ದಿದ್ದಾರೆ? 4 ಸಾರಿ 5 ಸಾರಿ ಗೆದ್ದಿದ್ದಾರೆ. ಆಮೇಲೆ ಮಂತ್ರಿಗಳಾಗಿದ್ದಾರೆ. ಅಂಥ ಒಂದು ಮನೋಭಾವನೆ ಬೆಳಿಬೇಕಾದ್ರೆ ಅವರ ನಾಯಕತ್ವ, ಅವರು ಮಾಡಿದಂಥ ಸೇವೆ ಯಾವತ್ತೂ ಜನಗಳಲ್ಲಿ ಇರುತ್ತೆ, ನಿರಂತರವಾಗಿ ಅದು ಅವ್ರನ್ನ ಗೆಲ್ಲಿಸ್ಕೊಂಬರೋದಕ್ಕೆ ಅವಕಾಶ ಆಗುತ್ತೆ. ಏನು ಸ್ವಾಮಿ ಇದು ಭ್ರಷ್ಟಾಚಾರ? ಎಲ್ಲೂ ನೋಡಿದ್ರೂ ಭ್ರಷ್ಟಾಚಾರ, ಪ್ರತಿಯೊಂದು ಹಂತದಲ್ಲೂ, ಕೆಳ ಹಂತದಿಂದ ಹಿಡಿದು ಮೇಲೆ ಹಂತದ ತನಕ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ. ಒಬ್ಬ PDO ಮಾತಾಡೋಕ್ಕಾಗಲ್ಲ. PDO ದೇಖಲು ಡೈರೆಕ್ಟಾಗಿ ನಮ್ಗೆ ಇಷ್ಟು ಕೊಟ್ಟರೆನೇ ಕೆಲಸ ಮಾಡೋದು ಅಂತಂತ ಹೇಳಿ ಅವ್ರದ್ದೇ ಜಾಗನ ಯಾರಾದರೂ ಖಾತೆ ಮಾಡಬೇಕಾದ್ರೆ, ಅವ್ರದ್ದೇ ಜಾಗ ಪೂರ್ವಿಕರದು ಅವ್ರು ಕೊಟ್ಟಿರೋವಂಥದ್ದು ಖಾತೆ ಮಾಡಬೇಕಾದ್ರೆ ಅದ್ರ ಬೆಲೆಗಿಂತ ಹೆಚ್ಚಿನ ಹಣ ವಸೂಲಿ ಮಾಡಿರೋದು ಪೇಪರ್ಗಳಲ್ಲಿ ನೋಡಿದ್ದೀರಾ? ಅವರು ಹಿಡಿದು ಇವತ್ತು ಲೋಕಾಯುಕ್ತದಲ್ಲಿ ಶಿಕ್ಷೆ ಅನುಭವ ಕೊಡ್ತಾರೋ ಬಿಡ್ತಾರೋ ಆಮೇಲಿಂದ ಅದು ಎಲ್ಲರಿಗೂ ಮಾಡ್ತಾ ಇರೋದನ್ನು ನೀವು ನೋಡಿದ್ದೀರಾ. ಇಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗಿದ್ರೆ ಈ ಸರ್ಕಾರ ಏನು ಮಾಡ್ತದೆ ಸರ್? ಕಣ್ಣು ಮುಚ್ಕೊಂಡು ಸುಮ್ಮನೆ ಇದೆಯಾ? ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಹೈಕಮಾಂಡ್ ಇಟ್ಟಿರುವಂಥ ವಿಷಯ. ಅವ್ರು ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಅವಾಗೂ ಹೇಳಿದ್ದೀವಿ, ಮುಂದೆನೂ ಹೇಳಿದ್ದೀವಿ, ಈಗೂ ಹೇಳ್ತಾ ಇದ್ದೀವಿ, ಮುಂದೆ ಹೇಳ್ತೀವಿ. ಇನ್ನು ಈ ವೇಳೆ ಟಿಕೆಟ್ ಆಕಾಂಕ್ಷಿ ವಿನಯ್ ಶ್ಯಾಮ್, ಮಾಜಿ ಶಾಸಕ ಶಿವಾನಂದ್, ಲಾಯರ್ ನಾರಾಯಣಸ್ವಾಮಿ, ನಗರಸಭಾ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಜೊತೆಗಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಕೊರೆಗಾಂವ್ ಚಳುವಳಿಯ ಯೋಧರ ವಿಜಯೋತ್ಸವ ದಿನಾಚರಣೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಕೋರೆಗಾಂವ್ ಚಳುವಳಿಯ ಪರ ಘೋಷಣೆ ಕೂಗಿದ್ರು. ಕೋರೆಗಾಂವ್ ವೀರರ ಸ್ತೂಪ ಮೆರವಣಿಗೆಯೊಂದಿಗೆ ಯೋಧರ ವಿಜಯೋತ್ಸವ ಆಚರಣೆ ಮಾಡಿದ್ರು. ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸುಧಾ ವೆಂಕಟೇಶ್ ಮಾತನಾಡುತ್ತಾ, ಮಹಾರಾಷ್ಟ್ರದ ಕೋರೆಗಾಂವ್ ದಲಿತರು ಬ್ರಿಟಿಷರ ವಿರುದ್ಧ ಪೇಶ್ವೆಗಳ ಜೊತೆ ಸೇರಿ ಹೋರಾಟ ನಡೆಸಿದರು. ಸಣ್ಣ ತಂಡದ ರೂಪದಲ್ಲಿದ್ದ ದಲಿತ ಹುಡುಗರೇ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೀವ ಒತ್ತೆಯಿಟ್ಟು ಹೋರಾಟ ಮಾಡಿದರು. ಅವರ ನೆನಪಿನ ದಿನವನ್ನಾಗಿ ಜನವರಿ 1ರಂದು ಕೋರೆಗಾಂವ್ ಚಳವಳಿಯ ಯೋಧರ ವಿಜಯೋತ್ಸವ ಆಚರಿಸಲಾಗುತ್ತಿದೆ ಎಂದರು.
ಇವತ್ತು ಜನವರಿ 1 ಕರ್ನಾಟಕ ದಲಿತ ಸಂಘ ಸಂಸ್ಥೆ ಡಾಕ್ಟರ್ ಅಂಬೇಡ್ಕರ್ ವಾದ ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆ ವತಿಯಿಂದ ಇವತ್ತು ಭೀಮಾ ಕೋರೆಗಾವ್ ವೀರಗಾದರ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ತುಂಬ ಮಹತ್ತರವಾದಂಥ ಒಂದು ಇತಿಹಾಸ ಕೂಡ ಇದೆ. 205 ವರ್ಷಗಳ ಹಿಂದೆ ಅಸ್ಪೃಶ್ಯದ ಆಚರಣೆ ವಿರುದ್ಧ ಮಹಾರ್ ಸೈನಿಕರು ಏನಿದ್ರು 500 ಜನ ಮಹಾರ್ ಸೈನಿಕರು ಪೇಶ್ವೆ 28,000 ಪೇಶ್ವೆ ಸೈನಿಕರ ವಿರುದ್ಧ ಹೋರಾಟ ಮಾಡಿ ಗೆದ್ದಂಥ ಒಂದು ದಿನ ಇವತ್ತು. ಇದು ಬೆಳಕಿಗೆ ಬಂದದ್ದು ಯಾವ ರೀತಿ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಧ್ಯಯನ ಚಲತೆಯಿಂದ. ಅಂಬೇಡ್ಕರ್ ಅವರು ಲಂಡನ್ ಯೂನಿವರ್ಸಿಟಿನಲ್ಲಿ ಓದ್ತಾ ಇರಬೇಕಾದ್ರೆ ಅವರ ಲೈಬ್ರರಿನಲ್ಲಿ ಈ ಒಂದು ಇತಿಹಾಸವನ್ನು ಅವ್ರಿಗೆ ಸಿಗುತ್ತೆ. ಆ ಇತಿಹಾಸನ ಓದಿದ ತಕ್ಷಣ ಅವರು ಮಾರನೇ ದಿವಸನೇ ನಮ್ಮ ಭಾರತ ದೇಶಕ್ಕೆ ವಾಪಸ್ ಬಂದು ಈ ಕೋರೆಗಾವ್ ಯುದ್ಧ ಎಲ್ಲಿ ನಡೆದು ಭೀಮಾ ತೀರದಲ್ಲಿ ಅಲ್ಲಿಗೋಗಿ ಅವರು ಹುಡುಕಾಟ ನಡೆಸ್ತಾರೆ. ಹುಡುಕಾಟ ನಡೆಸಿದಾಗ ಏನೂ ಅಲ್ಲಿ ಕಾಣಿಸೋದಿಲ್ಲ. ಸಿಂಪ್ಟಮ್ಸ್ ಏನಿದೆ, ಈ ಗುರುತು ಏನಿದೆ, ಏನೂ ಕಾಣಿಸೋದಿಲ್ಲ. ಆದರೆ ಅಲ್ಲಿ ಬ್ರಿಟನ್ ಇತಿಹಾಸದಲ್ಲಿ ಏನಿತ್ತು ಅಂತಂದರೆ 87 ಅಡಿ ಎತ್ತರದ ಒಂದು ಸ್ತೂಪವನ್ನು ನಿರ್ಮಾಣ ಮಾಡಿ ಮಡಿದಂಥ 22 ಜನ ಸೈನಿಕರ ಹೆಸರನ್ನು ಅದರ ಮೇಲೆ ಕೆಚ್ಚಿರ್ತಾರೆ. ಆ ಧೀರ ಹೋರಾಟಗಾರರ ನೆನಪನ್ನು ಅದು ತೋರಿಸ್ತಾ ಇರುತ್ತೆ. ಆದರೆ ಯಾವುದೇ ಇತಿಹಾಸಕಾರರು ಕೂಡ ಇದನ್ನು ಬೆಳಕು ತಂದಿರೋದಿಲ್ಲ. ಇದು ಕೋರೆಗಾವ್ ಚಳವಳಿಯ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿ ಪ್ರಗತಿಪರ ಚಿಂತಕ ಕಸಪ ಜಿಲ್ಲಾಧ್ಯಕ್ಷ ಕೋಡಿರಂಗಪ್ಪ ಮಾತನಾಡಿ ಕೋರೆಗಾವ್ ಚಳವಳಿಯ ಇದೊಂದು ರಾಜ್ಯಕ್ಕಾಗಲಿ ಅಥವಾ ಪ್ರದೇಶಕ್ಕಾಗಲಿ ಸೀಮಿತವಾಗಬಾರದು. ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟದ ಪ್ರತೀಕವಾಗಿ ಕೇಂದ್ರ ರಾಜ್ಯ ಸರ್ಕಾರಗಳೇ ಈ ಕಾರ್ಯಕ್ರಮವನ್ನು ಉತ್ಸವವಾಗಿ ನಡೆಸಬೇಕು, ಜನರಿಗೆಲ್ಲ ತಿಳಿಯುವಂತೆ ಮಾಡಬೇಕು ಎಂದರು. ಪೇಶ್ವೆ ಅವರ ವಿರುದ್ಧ ಮಾಡಿದ ಹೋರಾಟ ಅಷ್ಟೇ ಅಲ್ಲ, ಭಾರತದಲ್ಲಿ ರಾಜಪ್ರಭುತ್ವ ಯಾರು ಶೋಷಣೆ ಮಾಡ್ತಾ ಇದ್ರು ಅಂತ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಸಮಸಮಾನತೆಗೋಸ್ಕರ ಹೋರಾಟ ಮಾಡಿದಂತಹ ವಿಚಾರ ಸುಧಾ ವೆಂಕಟೇಶ್ ಅವರು ಅಶ್ವತ್ ಅವರು ಅದ್ರ ಹಿನ್ನೆಲೆ ಹೇಳಿದ್ದಾರೆ ಈಗಾಗಲೇ. ಅಂದ್ರೆ ಮಹಾರಾಜ ಶಿವಾಜಿ ಅವರಿದ್ದಾಗಲೂ ಕೂಡ ಅನೇಕ ಜನ ದಲಿತರಿಗೆ ಅಲ್ಲಿ ಅವಕಾಶ ಇರುತ್ತೆ. ಮಹರ್ ಜಾತಿಗೆ ಮಹರ್ ರೆಜಿಮೆಂಟ್ ಅಂತಾನೆ ಆ ಯುದ್ಧದಲ್ಲಿ ಒಂದಿರುತ್ತೆ. ಈ ಯಾರು ಮಹರ್ ಜನಾಂಗದವರು ಅಂದ್ರೆ ಭಕ್ತಿ ಪಂಥದಿಂದ ಹುಟ್ಟಿಕೊಂಡಂತಹ ಜನಾಂಗ ಇದು. ಶ್ರಮಜೀವಿಗಳು ಇವರು, ಸೇವೆ ಮಾಡುವಂತ ಗುಣ, ಹಾಗೆ ದೇಶ ಕಾಯುವಂತ ಗುಣ, ಸಂಸ್ಕೃತಿ ಇದ್ದಂತ ದೊಡ್ಡ ಸಂಪನ್ಮೂಲ ಅದು ಈ ದೇಶಕ್ಕೆ. ಅವರು ಸ್ವಾಭಿಮಾನಿಗಳಾಗಿ ನಿಂತ್ಕೊಂಡಂತಹ ಒಂದು ಸಂದರ್ಭ ಇದು. ಯಾವಾಗ ಶಿವಾಜಿ ಹೋದ್ಮೇಲೆ ಪೇಶ್ವೆಯವ್ರ ಕೈಯಲ್ಲಿ ಹೋಗುತ್ತೆ. ಪೇಶ್ವೆ ಅವರು ಮತ್ತೊಮ್ಮೆ ಅವರು ಈ ಒಂದು ಭೂಮಾಲಿಕ ಊಳಿಗಮಾನ್ಯ ಪದ್ಧತಿಯನ್ನ ಮತ್ತೆ ಮನುಧರ್ಮ ಸಂಸ್ಕೃತಿಯನ್ನು ಜಾರಿಗೆ ತರಲಿಕ್ಕೆ ಹೊರಡ್ತಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಚಿಂತಕ ಸರ್ದಾರ್ ಚಾಂದ್ ಪಾಷಾ, ಗಾನ ಅಶ್ವಥ್ ಇತರರು ಭಾಗವಹಿಸಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ಬಿಜೆಪಿ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಇಂದಿನಿಂದ ಬೂತ್ ವಿಜಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರು ತಿಳಿಸಿದರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲೆಯಲ್ಲಿರುವ 1281 ಮತಗಟ್ಟೆಯಲ್ಲಿಯೂ ಸಹ ಸೋಮವಾರದಿಂದ ಚಾಲನೆ ದೊರೆಯಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್, ರಾಜ್ಯ ಕಾರ್ಯಕಾರಿಣಿ ಕೇಶವ ಪ್ರಸಾದ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಇನ್ನು ಬೂತ್ ಸಮಿತಿ ರಚನೆ, ತೇಜ್ ಪ್ರಮುಖ ರಚನೆ, ಇನ್ನು ಪ್ರತಿ ತೇಜಲ್ಲೂ 30 ಮತದಾರರು ಮನ್ ಕಿ ಬಾತ್ ಸಾರಾಂಶ, ಜನರ ವೀಕ್ಷಣೆ ಮತ್ತು ಮನವರಿಕೆ ಮಾಡಿಕೊಡುವುದು, ಬೂತ್ ಮಟ್ಟದಲ್ಲಿರುವ ಜಿಲ್ಲಾ ಪದಾಧಿಕಾರಿಗಳು ಕಾರ್ಯಕರ್ತರುಗಳು ಹಾಗೂ ಮತದಾರರ ಮನೆಗಳ ಮೇಲೆ ಬಿಜೆಪಿ ಬಾವುಟವನ್ನು ಹರಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮರಳಕುಂಟೆ ಕೃಷ್ಣಮೂರ್ತಿ, ಸ್ಕೂಲ್ ದೇವರಾಜ್, ಎಸ್ಆರ್ಎಸ್ ದೇವರಾಜ್, ರಮೇಶ್ ಬಾಯಿರಿ, ಅರುಣ್ ಬಾಬು ಮತ್ತಿತರರು ಹಾಜರಿದ್ದರು. ಇವತ್ತು ಬೂತ್ ವಿಜಯ ಅಭಿಯಾನ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೀವಿ. ಇದರ ಒಂದು ಪ್ರಮುಖ ಉದ್ದೇಶ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾಜಿಯವರು ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಬೂತ್ ವಿಜಯ ಅಭಿಯಾನ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ, ರಾಜ್ಯದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಸುಮಾರು 150-200 ಹೆಚ್ಚಿನ ಯೋಜನೆಗಳನ್ನು ಸುಮಾರು 135 ಕೋಟಿ ಜನಗಳಿಗೆ ತಲುಪಿಸಿದೆ. ಈ ಒಂದು ಚುನಾವಣೆ ಒಂದು ಸಮಯದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಇಡೀ ರಾಜ್ಯದಲ್ಲಿ ಸುಮಾರು 58,185 ಮತಗಟ್ಟೆಗಳಲ್ಲಿ ಬೂತುಗಳಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ 1281 ಬೂತುಗಳಲ್ಲಿ ಬೂತ್ ವಿಜಯ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಇದರ ಪ್ರಮುಖ ಅಂಶಗಳು 5 ಅಂಶಗಳು. ಮೊದಲನೆಯದಾಗಿ ಬೂತ್ ಸಮಿತಿಯ ರಚನೆ ಮಾಡುವುದು, ಎರಡನೆಯದಾಗಿ ಬೂತ್ ಸಶಸ್ತ್ರೀಕರಣದ ಒಂದು ಬೂತ್ ಸಮಿತಿಯನ್ನು ರಚಿಸುವುದು, ಮತ್ತು ಬೂತ್ ಮತಗಟ್ಟೆಗಳಲ್ಲಿ
ನಮ್ಮ ಪೇಜ್ ಪ್ರಮುಖರನ್ನ ರಚನೆ ಮಾಡುವುದು. ಪೇಜ್ ಪ್ರಮುಖರಂದ್ರೆ ಸುಮಾರು ಒಂದು ಬೂತ್ನಲ್ಲಿ 700-900 ಮತದಾರರಿರ್ತಾರೆ. ಪ್ರತಿಯೊಂದು ಪೇಜ್ನಲ್ಲೂ ಸಹ 30 ಜನರ ಮತದಾರ ಹೆಸರುಗಳಿರ್ತವೆ. ಪ್ರತಿಯೊಂದು ಒಂದು ಪೇಜ್ನಲ್ಲೂ ಕೂಡ 10-15 ಜನ ಪೇಜಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖರನ್ನ ನೇಮಕ ಮಾಡುವುದು. ಇಡೀ ಒಂದು ಬೂತ್ಗೆ ಸುಮಾರು 150-200 ಜನ ನಮ್ಮ ಪೇಜ್ ಪ್ರಮುಖರನ್ನ ನೇಮಕ ಮಾಡ್ತಕ್ಕಂಥದ್ದು. ಅದಾದ ಮೇಲೆ ಮನ್ ಕಿ ಬಾತ್ ಅನ್ನೋದು ನಮ್ಮ ರಾಷ್ಟ್ರೀಯ ಒಂದು ಕಾರ್ಯಕ್ರಮ. ಇಡೀ ಪ್ರತಿ ಮತಗಟ್ಟೆಯಲ್ಲೂ ಸಹ ಪ್ರತಿ ಬೂತ್ನಲ್ಲೂ ಸಹ ಬೂತ್ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸದಸ್ಯರು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದು ಮತ್ತು ಆ ವೀಕ್ಷಣೆ ಮಾಡಿರ್ತಕ್ಕಂಥ ಒಂದು ಫೋಟೋಗ್ರಾಫ್ಸ್ ಇರ್ಬೋದು, ವಿಡಿಯೋಗಳನ್ನು ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಮತ್ತು ರಾಜ್ಯ ಕೇಂದ್ರಕ್ಕೆ ತಲುಪಿಸುವುದು. ಇನ್ನು ರಸ್ತೆ ಅಪಘಾತದಿಂದ ರಸ್ತೆಯಲ್ಲಿ ನರಳಾಡ್ತಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ಅಂದ್ರೆ ಬಚಾವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವರನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆಸ್ಪತ್ರೆಗೆ ಸೇರಿಸಿ ಅಲ್ಲಿನ ವೈದ್ಯರು ಕೂಡ ಹೇಳಿದರೆ ಕೂಡಲೇ ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿರುವಂತಹ ಒಂದು ವಿಚಾರ ಏನಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಿರುವಂಥದ್ದು, ಜೊತೆಗೆ ಎಸ್ ಆರ್ ಶ್ರೀನಿವಾಸ್ ಅವರ ನಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಒಂದು ಒಳ್ಳೆ ರೀತಿ ಪ್ರತಿಕ್ರಿಯೆ ಬರ್ತಾ ಇರುವಂಥದ್ದು. ಈ ರೀತಿಯಾಗಿ ಜನನಾಯಕರು ಇರಬೇಕು, ನಡೆದುಕೊಳ್ಬೇಕು, ಈ ರೀತಿ ನಡೆದುಕೊಳ್ಬೇಕು. ಆ ಕಷ್ಟದಲ್ಲಿ ಅಂದರೆ ಆಕ್ಸಿಡೆಂಟ್ ಆಗಿ ಅಪಘಾತವಾಗಿ ಒದ್ದಾಡ್ತಿದ್ದಂತಹ ಗಾಯಾಳುಗಳೇನಿದ್ರು, ಗಾಯಾಳು ಏನಿದ್ದ ಆತನನ್ನ ಆಸ್ಪತ್ರೆಗೆ ಸೇರಿಸಿ ಅವನಿಗೆ ಚಿಕಿತ್ಸೆ ಕೊಡಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಇದಿಷ್ಟು ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿ ನೋಡ್ತಾರೆ ಯಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.